ಕರ್ನಾಟಕ ಸೋಲಿನ ಬಳಿಕ ಬಿಜೆಪಿಗೆ ಹೊಸ ಪೀಕಲಾಟ ಮೋದಿ ಹೆಸರಲ್ಲಿ ವಿಧಾನಸಭಾ ಚುನಾವಣೆ ಬೇಡವೇ ಬೇಡ ರಾಜಸ್ಥಾನದ ಬಿಜೆಪಿ ಸಿಎಂ ಅಭ್ಯರ್ಥಿ ಯಾರೆಂದು ಘೋಷಿಸಿ ರಾಜಸ್ಥಾನ ಬಿಜೆಪಿ ನಾಯಕರ ಬೇಡಿಕೆ ಈಡೇರಿಸ್ತಾರ ಈ ವರ್ಷದ ಕೊನೆಯಲ್ಲಿ ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ಎಲೆಕ್ಷನ್ ನಡೆಯುತ್ತೆ ಈ ಅದರ ಜೊತೆಗೆ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮಿಜೋರಾಂ ಜೊತೆಗೆ ತೆಲಂಗಾಣ ಈ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಈಗ ಬಿ ಜೆ ಪಿಗೆ ದೊಡ್ಡ ಇದೆ ಯಾರನ್ನು ಸಿ ಎಂ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಯಾ ರಾಜ್ಯಗಳಲ್ಲಿ ಇವರು ನಮ್ಮ ಬಿ ಜೆ ಪಿಯ ಸಿ ಎಂ ಫೇಸ್ ಅಂತ ಘೋಷಣೆ ಮಾಡಿದ್ರೆ ಹೆಲ್ಪ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ನಾಯಕರು ಈ ಹಿಂದೆ ಯೋಚನೆ ಮಾಡ್ತಾಯಿದ್ರು ಆದರೆ ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಅಂದರೆ ಸಿ ಎಮ್ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿರಲಿಲ್ಲ ಕೆಲವೊಂದಿಷ್ಟು ಈಗ ಎಕ್ಸಾಂಪಲ್ ಗುಜರಾತ್ ಎಲೆಕ್ಷನ್ ಆಯಿತು ಗುಜರಾತ್ ಎಲೆಕ್ಷನ್ ಆದಾಗ ಗುಜರಾತ್ ಸಿ ಎಮ್ ಅಭ್ಯರ್ಥಿ ಬಿ ಜೆ ಪಿ ಇವರೇ ಅಂತ ಮೊದಲೇ ಘೋಷಣೆ ಮಾಡಿತ್ತು ಬಿ ಜೆ ಪಿ ಸಹಜವಾಗಿಯೇ ತನ್ನ ಸಿ ಎಂ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಪರಿಪಾಠ ಇದೆ ಆದರೆ ಕರ್ನಾಟಕದ ವಿಚಾರವಾಗಿ ಅದರಲ್ಲಿ ಫೇಲ್ ಆಯಿತು ಕೇವಲ ನರೇಂದ್ರ ಮೋದಿಯವರನ್ನು ಮುಖ ಇಟ್ಕೊಂಡು ನರೇಂದ್ರ ಮೋದಿಗೋಸ್ಕರ ಓಟ್ ಹಾಕಿ ಅಂತ ಕರ್ನಾಟಕದಲ್ಲಿ ಚುನಾವಣೆ ನಡೆಸಲಾಯಿತು ಹಾಗಾಗಿ ಬಿ ಜೆ ಪಿ ದೊಡ್ಡ ಸೊನ್ನೆ ಅಂದರೆ ಹೀನಾಯವಾಗಿ ಸೋಲ್ತು ಇದೀಗ ರಾಜಸ್ಥಾನದಲ್ಲಿ ನಮಗೆ ನರೇಂದ್ರ ಮೋದಿಯವರ ಮುಖದಲ್ಲಿ ಚುನಾವಣೆ ಹೋಗಲ್ಲ ನಾವು ಅಂದರೆ ನರೇಂದ್ರ ಮೋದಿಯವರನ್ನೇ ಇಟ್ಕೊಂಡು ಚುನಾವಣೆಗೆ ಹೋಗೋದು ಬೇಡ ನಮಗೆ ಸ್ಥಳೀಯ ಅಭ್ಯರ್ಥಿ ಬೇಕು ರಾಜಸ್ಥಾನದ ಬಿ ಜೆ ಪಿಯ ಸಿ ಎಮ್ ಅಭ್ಯರ್ಥಿ ಯಾರು ಘೋಷಣೆ ಮಾಡಿ ಈಗಲೇ ಘೋಷಣೆ ಮಾಡಿದ್ರೆ ಬೆಟ್ರು ಯಾರಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆಯೋ ಅದರ ಮೇಲೆ ಜನ ನಿರ್ಧಾರ ಮಾಡ್ತಾರೆ ಸ್ಥಳೀಯ ಮುಖಕ್ಕೆ ನೋಡಿ ಸ್ಥಳೀಯ ಮುಖವನ್ನು ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ವಿನಃ ನರೇಂದ್ರ ಮೋದಿಗೋ ಜೆ ಪಿ ನಡ್ಡಾಗೋ ಅಮಿತ್ ಶಾಗೋ ಓಟ್ ಹಾಕಲ್ಲ ಅಂತ ರಾಜಸ್ಥಾನದ ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ದಾರೆ ಇದಕ್ಕೆ ತಕ್ಕಂತೆ ಈಗ ವಸುಂಧರ ರಾಜೆ ಮಾಜಿ ಸಿ ಜೊತೆಗೆ ರಾಜೇಂದ್ರ ರಾಥೋಡ್ ಅಲ್ಲಿ ವಿಪಕ್ಷ ನಾಯಕರು ಆಮೇಲೆ ಅರ್ಜುನ್ ಮೇಘ್ವಾಲ್ ಅದಾದಮೇಲೆ ಕೇಂದ್ರ ಸಚಿವ ರಾಜೇಂದ್ರ ಸಿಂಗ್ ಶೇಖಾವತ್ ಇವರೆಲ್ಲರೂ ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಪ್ರಮುಖವಾಗಿ ವಸುಂಧರ ರಾಜೆ ರಾಜೇಂದ್ರ ರಾಥೋಡ್ ಮತ್ತು ಗಜೇಂದ್ರ ಸಿಂಗ್ ಶೇಖಾವತ್ ಈ ಮೂರು ಜನರ ಹೆಸರು ಸಿ ಎಂ ರೇಸ್ನಲ್ಲಿ ಓಡ್ತಾ ಇದೆ ಆದರೆ ಬಿ ಜೆ ಪಿ ನಾಯಕರಿಗೆ ವಸುಂಧರ ರಾಜ್ಯ ಸಿ ಎಂ ಆಗಿ ಬಿಂಬಿಸೋದಕ್ಕೆ ಇಷ್ಟ ಇಲ್ಲ ಬಿ ಜೆ ಪಿಯ ದೆಹಲಿ ನಾಯಕರಿಗೆ ಆದರೆ ವಸುಂಧರ ರಾಜೆ ಈಗಲೂ ಕೂಡ ರಾಜಸ್ಥಾನದಲ್ಲಿ ಯಾರಪ್ಪ ಫೇಮಸ್ಸು ಅಂದರೆ ನಂಬರ್ ಒನ್ ಯಾರು ಅಂದರೆ ಫೇಮಸ್ ರಾಜಕಾರಣಿಗಳಲ್ಲಿ ಇವತ್ತು ಕೂಡ ನಂಬರ್ ಒನ್ ಸ್ಥಾನದಲ್ಲಿ ವಸುಂಧರ ರಾಜೆ ನಿಂತ್ಕೊಳ್ತಾರೆ ಅಶೋಕ್ ಗೆಲ್ಹೋಟ್ಗಿಂತೂ ಅತಿ ಪಾಪ್ಯುಲರ್ ಸಿ ಎಮ್ ಆಗಿ ವಸುಂಧರ ರಾಜೆ ಇದ್ದರು ಮೊದಲ ಕಡೆ ಕಾಂಗ್ರೆಸ್ನಲ್ಲಿ ಅಶೋಕ್ ಗೆಲ್ಹೋಟ್ ವರ್ಸಸ್ ಸಚಿನ್ ಪೈಲಟ್ ನಡುವೆ ಯುದ್ಧ ಆಗ್ತಾಯಿದೆ ಸಿ ಎಂ ಕುರ್ಚಿಗಾಗಿ ಅಲ್ಲೂ ಕೂಡ ಯಾರು ಸಿ ಎಮ್ ನೆಕ್ಸ್ಟು ಫೇಸು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯಲ್ಲೂ ಕೂಡ ಸಿ ಎಮ್ ಅಭ್ಯರ್ಥಿ ಯಾರು ಘೋಷಣೆ ಮಾಡಿ ವಸಂತರಾಜನ ಅಥವಾ ರಾಜೇಂದ್ರ ರಾಥೋಡ ಅಥವಾ ಶೆಖಾವತ ಯಾರು ಬಿ ಜೆ ಪಿಯ ಸಿ ಎಂ ಮುಖ ಯಾರು ಅನ್ನೋದನ್ನ ಹೇಳಿ ಜನರಿಗೆ ಚುನಾವಣೆಗೂ ಮುನ್ನವೇ ಅದು ಇತ್ತರ್ಥ ಆಗಬೇಕು ಇಲ್ಲ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ನೋಡಿ ಓಟ್ ಹಾಕಿ ಸ್ಥಳೀಯ ನಾಯಕರನ್ನ ಆಮೇಲೆ ಆಯ್ಕೆ ಮಾಡೋಣ ಇದೆಲ್ಲ ಬೇಡ ನಮಗೆ ಕರ್ನಾಟಕದಲ್ಲಿ ಸೋತಾಗಿದೆ ನಮಗೆ ಲೋಕಲ್ ಫೇಸ್ ಬೇಕು ನಮ್ಮ ನಾಯಕ ಯಾರು ನೆಕ್ಸ್ಟ್ ನಾವು ಯಾರನ್ನು ನೋಡಿ ಓಟ್ ಹಾಕಬೇಕು ಯಾರಾಗ್ತಾರೆ ಸಿ ಎಮ್ ರಾಜಸ್ಥಾನದಲ್ಲಿ ಬಿ ಜೆ ಪಿ ಗೆದ್ದರೆ ಅನ್ನೋದನ್ನು ಹೇಳಿ ಅಂತ ಈಗ ಪೊಟ್ಟು ಹಿಡಿದವ್ರೆ ಈ ನಡುವೆ ಎ ಬಿ ಪಿ ಮತ್ತು ಸಿ ಓಟ್ರು ಒಂದು ಸಮೀಕ್ಷೆಯನ್ನು ಮಾಡಿತ್ತು ಈ ಸಮೀಕ್ಷೆಯಲ್ಲೂ ಕೂಡ ಈ ಒಂದು ರಾಜಸ್ಥಾನದ ಸಿ ಎಮ್ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಲಾಗಿತ್ತು ಈ ಒಂದು ಸಮೀಕ್ಷೆಯಲ್ಲೂ ಕೂಡ ವಸುಂಧರ ರಾಜೆಗೆ ಜನಾಭಿಪ್ರಾಯ ಜನಮನ್ನಣೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಎಸ್ ವಸುಂಧರ ರಾಜೆಗೆ ಆಲ್ಮೋಸ್ಟ್ ಮೂವತ್ತೇಳು ಪರ್ಸೆಂಟ್ ಜನ ವಸುಂಧರ ರಾಜೆ ಸಿ ಎಂ ಆಗಬೇಕು ಅಂತ ಕೇಳಿದಾರಂತೆ ಬಿ ಜೆ ಪಿಯಲ್ಲಿ ಸೊ ಮೂವತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಜನ ವಸುಂಧರ ರಾಜೆ ಸಿ ಎಮ್ ಆಗಬೇಕು ಅಂತ ಕೇಳಿದರೆ ಶೆಕಾವತ್ಗೆ ಕೇವಲ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟ್ ರಾಜೇಂದ್ರ ರಾಥೋಡ್ಗೆ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಅರ್ಜುನ್ ಮೇಘ್ವಾಲ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಅತಿ ಹೆಚ್ಚು ಜನ ಮೂವತ್ತ ಏಳು ಪರ್ಸೆಂಟ್ ಜನ ವಸುಂಧರ ರಾಜ್ಯ ಸಿ ಎಂ ಆಗಬೇಕು ಬಿ ಜೆ ಪಿಯಿಂದ ಅನ್ನೋದು ಅವರ ಬಯಕೆ ಇನ್ನು ಕಾಂಗ್ರೆಸ್ ವೋಟರ್ಸು ಕೂಡ ಇದು ಬಿ ಜೆ ಪಿ ವೋಟರ್ಸು ಕಾಂಗ್ರೆಸ್ ವೋಟರ್ಸು ಕೂಡ ಬಿ ಜೆ ಪಿಯಲ್ಲಿ ಆದರೆ ಯಾರು ಸಿ ಎಮ್ ಆಗಬೇಕು ಅಂದಾಗ ಅಲ್ಲೂ ಕೂಡ ತರ್ಟಿ ಫೈವ್ ಪರ್ಸೆಂಟ್ ಜನ ವಸುಂಧರ ರಾಜ್ಯ ಸಿ ಎಂ ಆಗಲಿ ಅಂತ ಕಾಂಗ್ರೆಸ್ ವೋಟರ್ಸು ಕೂಡ ಕೇಳಿದ್ದಾರೆ ಅನ್ನೋ ಒಂದು ಸಮೀಕ್ಷಾ ವರದಿಯನ್ನು ಎ ಬಿ ಪಿ ಪ್ರಕಟ ಮಾಡಿದೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಅಶೋಕ್ ಗೆಲ್ಹೋಟ್ಗೆ ಜನ ವೋಟ್ ಹಾಕಿದ್ದಾರೆ ಐವತ್ನಾಲ್ಕು ಪರ್ಸೆಂಟ್ ಜನ ಅಶೋಕ್ ಗೆಲ್ಹೋಟ್ ಸಿ ಎಂ ಆಗಬೇಕು ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಜನ ಸಚಿನ್ ಪೈಲಟ್ ಸಿ ಎಮ್ ಆಗಲಿ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅನ್ನಂತೂ ಘೋಷಣೆ ಮಾಡಲ್ಲ ಯಾರು ಸಿ ಎಂ ಅಭ್ಯರ್ಥಿ ಅಂತ ಬಟ್ ಬಿ ಜೆ ಪಿಗೆ ದೊಡ್ಡ ತಲೆನೋವು ಯಾರು ಸಿ ಎಂ ಅಭ್ಯರ್ಥಿ ವಸುಂಧರ ರಾಜನ ಘೋಷಣೆ ಮಾಡಬೇಕಾ ಅಥವಾ ರಾಜೇಂದ್ರ ರಾಥೋಡ್ನ ಘೋಷಣೆ ಮಾಡಬೇಕಾ ಶೇಖಾವತ್ನ ಘೋಷಣೆ ಮಾಡಬೇಕಾ ಅಥವಾ ಘೋಷಣೆ ಮಾಡದೇ ಹಂಗೆ ಚುನಾವಣೆಗೆ ಹೋದರೆ ಕರ್ನಾಟಕದ ರಿಸಲ್ಟ್ ರಿಪೀಟ್ ಆಗಿಬಿಟ್ರೆ ಏನು ಮಾಡೋದು ಇದೆಲ್ಲವೂ ಕೂಡ ಭಯ ಕಾಡ್ತಾ ಇದೆ ಇದು ರಾಜಸ್ಥಾನದ ಮಟ್ಟಿಗಿನ ಡೆವಲಪ್ಮೆಂಟ್ಸ್ ನೋಡೋಣ ಛತ್ತೀಸ್ಗಢ ಮಧ್ಯಪ್ರದೇಶ ತೆಲಂಗಾಣ ಮಿಜೋರಾಂ ಏನಾಗುತ್ತೆ ಅಂತ ಸದ್ಯಕ್ಕೆ ರಾಜಸ್ಥಾನ ಬಿ ಜೆ ಪಿ ನಾಯಕರು ದಯವಿಟ್ಟು ನಮಗೆ ಒಬ್ಬ ಸಿ ಎಮ್ ಅಭ್ಯರ್ಥಿನ ಘೋಷಣೆ ಮಾಡಿ ಆ ಮುಖಾಂತರ ನಾವು ಚುನಾವಣೆಗೆ ಹೋಗೋಣ ಅಂತ ಪಟ್ಟಿಡ್ದವ್ರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಕರ್ನಾಟಕದಲ್ಲಿ ಮಾಡಿದಂಥ ತಪ್ಪನ್ನು ಅಲ್ಲೂ ಮಾಡಲ್ವಾ ಘೋಷಣೆ ಮಾಡ್ತಾರೆ ಸಿ ಎಮ್ ಅಭ್ಯರ್ಥಿಯನ್ನು ಯಾರಾಗಬೇಕು ನಿಮ್ಮ ಪ್ರಕಾರ ರಾಜಸ್ಥಾನದ ಸಿ ಎಮ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಕನ್ನಡಿಗರ ಧ್ವನಿ ನಿಮ್ಮ ಮಗು ದಸ್ಟ್ ಪೋಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ